ತುಮಕೂರಿನಲ್ಲಿ ವ್ಯಕ್ತಿ ಮೇಲೆ ಪೊಲೀಸಪ್ಪನ ದರ್ಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಮುಖ್ಯ ಪೇದೆ ಕೇಶವ್ ನಾಯಕ್ ಅಮಾನತ್ತು ಮಾಡಿ ಆದೇಶ ಹೊರಡಿಸಲಾಗಿದೆ ಅಮಾನತ್ತು ಆದೇಶವನ್ನ ಹೊರಡಿಸಿದ್ದಾರೆ ಜಿಲ್ಲಾ ಪೊಲೀಸ್ ಅಧಿಕಾರಿ ತುಮಕೂರಿನಲ್ಲಿ ವ್ಯಕ್ತಿ ಮೇಲೆ ಪೊಲೀಸ್ ಅಪ್ಪನ ದರ್ಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯ ಪೇದೆ ಕೇಶವ್ ನಾಯಕ್ ಅಮಾನತುಗೊಂಡಿದ್ದಾರೆ ಅಮಾನತು ಆದೇಶವನ್ನ ಹೊರಡಿಸಿದ ಜಿಲ್ಲಾ ಪೊಲೀಸ್ ಅಧಿಕಾರಿ ಕುಣಿಗಲ್ನ ಅಮೃತೂರು ಠಾಣೆಯ ಪೇದೆ ಕೇಶವ್ ನಾಯಕ್ ಸಸ್ಪೆಂಡ್ ಆಗಿರುವಂತದ್ದು ಇನ್ನು ವಿಚಾರಣೆಗೆ ಬಂದಿದ್ದ ರವಿ ಎಂಬುವವರ ಮೇಲೆ ಹಲ್ಲೆ ಮಾಡಿದ್ದ ಖಾಕಿ ಹಲ್ಲೆ ಮಾಡಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿತ್ತು ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳಿಂದ ಪೇದೆಯ ವಿಚಾರಣೆ ಕೂಡ ನಡೆಯಿತು ಬಳಿಕ ಮುಖ್ಯ ಪೇದೆ ಕೇಶವ್ ನಾಯಕ್ ಅಮಾನತ್ತು ಮಾಡಿ ಅಂತ ಆದೇಶ ಕೂಡ ಹೊರಡಿಸಿದ್ರು ಎಸ್ ಜಿಲ್ಲಾ ಪೊಲೀಸ್ ಅಧಿಕಾರಿ ಇದೀಗ ಮುಖ್ಯ ಪೇದೆ ಕೇಶವ್ ನಾಯಕರನ್ನ ಅಮಾನತುಗೊಳ್ಳುವಂತೆ ಆದೇಶ ಕೂಡ ಹೊರಡಿಸಿದ್ರು ಇದೀಗ ಕೇಶವ್ ನಾಯಕ್ ಸಸ್ಪೆಂಡ್ ಗೊಂಡಿದ್ದಾರೆ ವಿಚಾರಣೆಗೆ ಬಂದಿದ್ದಂತ ರವಿ ಎಂಬುವವರ ಮೇಲೆ ಹಲ್ಲೆ ಮಾಡಿದಂತ ವಿಡಿಯೋ ಬಾರಿ ವೈರಲ್ ಆಗಿತ್ತು ತದನಂತರ ಪೊಲೀಸರು ಏನು ಈ ಕಾನ್ಸ್ಟೇಬಲ್ ನನ್ನ ವಿಚಾರಣೆಗೆ ತಗೋತಾರೆ ವಿಚಾರಣೆ ನಡೆಸುತ್ತಾರೆ ತದನಂತರ ಜಿಲ್ಲಾ ಪೊಲೀಸ್ ಅಧಿಕಾರಿ ಸಸ್ಪೆಂಡ್ ಮಾಡುತ್ತಾರೆ ಅಮೃತೂರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಬ್ಬರು ಹೆಡ್ ಕಾನ್ಸ್ಟೇಬಲ್ ಅವರು ಸಾರ್ವಜನಿಕರ ಜೊತೆ ಅಸಭ್ಯವಾಗಿ ವರ್ತಿಸಿರೋದು ನನಗೆ ಗಮನಕ್ಕೆ ಬಂದಿದೆ ಒಂದು ವಿಡಿಯೋ ನೋಡಿದಿನಿ ಅದರಲ್ಲಿ ಒಂದು ಹಸ್ಬೆಂಡ್ ವೈಫ್ ಡಿಸ್ಪ್ಯೂಟ್ ಅನ್ನು ಅಟೆಂಡ್ ಮಾಡ್ತಿರಬೇಕಾದ್ರೆ ಈ ತರ ಇನ್ಸಿಡೆಂಟ್ ನಡೆದಿದೆ ಅನ್ನೋದು ನನ್ನ ಗಮನಕ್ಕೆ ಬಂದಿದೆ ಅವರು ಹೆಡ್ ಕಾನ್ಸ್ಟೇಬಲ್ ಅವರನ್ನ ಸಸ್ಪೆಂಡ್ ಮಾಡ್ತಾ ಇದ್ದೀವಿ ಹೌವರ್ ಅಲ್ಲಿ ಏನು ನಡೆದಿದೆ ಅನ್ನೋದ್ರ ಬಗ್ಗೆ ಇನ್ಕ್ವೈರಿ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಡಿಎಸ್ಪಿ ಕುಣಿಗಲ್ ರಮೇಶ್ ಅವ್ರಿಗೆ ಅಮೃತೂರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಬ್ಬರು ಹೆಡ್ ಕಾನ್ಸ್ಟೇಬಲ್ ಅವರು ಸಾರ್ವಜನಿಕರ ಜೊತೆ ಅಸಭ್ಯವಾಗಿ ವರ್ತಿಸಿರೋದು ಎಸ್ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್ ಯೋಗೇಶ್ ತುಮಕೂರಿನಲ್ಲಿ ವ್ಯಕ್ತಿ ಮೇಲೆ ಪೊಲೀಸ್ ಅಪ್ಪನ ದರ್ಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಆ ಮುಖ್ಯ ಪೇದೆ ಸಸ್ಪೆಂಡ್ ಗೊಂಡಿದ್ದಾರೆ ಜಿಲ್ಲಾಧಿಕಾರಿ ಆದೇಶ ಕೂಡ ಹೊರಡಿಸಿದ್ರು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಏನು ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಅಮೃತೂರು ಪೊಲೀಸ್ ಠಾಣೆಯಲ್ಲಿ ಸಾರ್ವಜನಿಕರೊಂದಿಗೆ ಏನು ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಪೊಲೀಸ್ ಠಾಣೆಗೆ ಬಂದಂತ ವ್ಯಕ್ತಿಯ ಜೊತೆ ಅಸಭ್ಯವಾಗಿ ವರ್ತಿಸಿರುವ ಮುಖ್ಯ ಪೇದೆ ಅನ್ನೋ ಕಾರಣಕ್ಕೆ ಎಸ್ಪಿ ರಾಹುಲ್ ಕುಮಾರ್ ಶರ್ಪುರ ಅವರು ಆತನ ಅಮಾನತುಗೊಳಿಸಿದ್ದಾರೆ ಯಾಕಂದ್ರೆ ಸಾರ್ವಜನಿಕರ ಜೊತೆ ಪೊಲೀಸ್ ಉತ್ತಮ ಬಾಂಧವ್ಯ ಹೊಂದಬೇಕಾಗುತ್ತೆ ಆದ್ರೆ ಅವರು ಅನುಚಿತ ವರ್ತನೆ ಪೊಲೀಸ್ ಇಲಾಖೆಗೆ ಒಂದು ಕಪ್ಪು ಚುಕ್ಕ ಚಿಕ್ಕಿಯಾಗಿದೆ ಅಂತ ಏನು ಎಸ್ಪಿ ರಾಹುಲ್ ಕುಮಾರ್ ಹೇಳಿದ್ದಾರೆ ಈಗಾಗಲೇ ಸಾಕಷ್ಟು ವಿಡಿಯೋ ಸಾಮಾಜಿಕ ಜಾಲತಾಣ ವೈರಲ್ ಆಗಿತ್ತು ಮತ್ತೆ ಪೊಲೀಸರ ವರ್ತನೆಯನ್ನ ತೀವ್ರವಾಗಿ ಜನರು ಕೂಡ ಖಂಡಿಸಿತು ಯಾಕಂದ್ರೆ ಪತ್ನಿ ನೀಡಿದಂತ ದೂರನಾದರಿಸಿ ಠಾಣೆಗೆ ಕರೆತಂದ ಏನು ಪತಿ ರವಿಯನ್ನ ಅವರು ಪೊಲೀಸರು ಹಲ್ಲೆ ಮಾಡಿದ್ರು ಮತ್ತೆ ನಿಲ್ಲಿಸಿದ್ರು ಈ ಸಂಬಂಧವಾಗಿ ಏನು ಸಾಕಷ್ಟು ಜನರು ಆಕ್ರೋಶ ಪಡಿಸಿ ಆತನ ಅಮಾನತು ಮಾಡಿ ಪೊಲೀಸರು ತಮ್ಮ ವರ್ತನೆಯನ್ನ ಬದಲಾಯಿಸ್ಕೊಳ್ಬೇಕು ಅಂತ ತೀವ್ರವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಅಂದಾಗಿತ್ತು ಈ ಹಿನ್ನೆಲೆಯಲ್ಲಿ ಈ ಒಂದು ಕ್ರಮವನ್ನು ಕೈಗೊಂಡಿದ್ದಾರೆ ಮತ್ತೆ ಈ ಘಟನೆಗೆ ಸಂಬಂಧಪಟ್ಟಂತೆ ಆತನ ಅಮಾನತು ಮಾಡಿ ಒಂದು ಡಿವೈಎಸ್ಪಿ ನೇತೃತ್ವದಲ್ಲಿ ಒಂದು ತನಿಖಾ ತಂಡವನ್ನು ವಿಚಾರಣೆಗೆ ಒಂದು ಒಳಪಡಿಸಿದ್ದಾರೆ ಮಧುಮನ ಎಸ್ ಥ್ಯಾಂಕ್ ಯು ಯೋಗೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಒಟ್ಟಾರೆಯಾಗಿ ವ್ಯಕ್ತಿ ಮೇಲೆ ಪೊಲೀಸ್ ಅಪ್ಪನ ದರ್ಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಪೊಲೀಸ್ ಅಧಿಕಾರಿ ಇದೀಗ ಅಮಾನತುಗೊಳಿಸಿದ್ದಾರೆ ಕುಣಿಗಲ್ನ ಅಮೃತೂರು ಠಾಣೆಯ ಪೇದೆ ಕೇಶವ್ ನಾಯಕ್ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ